ಕಿತ್ತೂರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮಿಂಚಿನ ಸಂಚಾರವನ್ನ ಮಾಡುತ್ತಾ ಇದ್ದಾರೆ. ಈಗ ಆಲ್ರೆಡಿ ಹಲವು ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತಬೇಟೆ ಗೆಳೆದಿದ್ದಾರೆ. ಕಿತ್ತೂರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮಿಂಚಿನ ಸಂಚಾರವನ್ನ ಹರಸಿ ಮತ ಶಿಕಾರಿಯನ್ನ ಮಾಡಿದ್ರು. ಚಿಕ್ಕೋಡಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಕ್ಯಾಂಪೇನ್ ಮಾಡುತ್ತಾ ಇದ್ದಾರೆ ತಮ್ಮ ಅಭ್ಯರ್ಥಿಯ ಪರವಾಗಿ, ತಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ. ಕಮಲ ಕಲಿಗಳ ಪರ ಮುಖ್ಯಮಂತ್ರಿ ಭರ್ಜರಿ ಪ್ರಚಾರವನ್ನ ಮಾಡುತ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಐತಿಹಾಸಿಕ ತೀರ್ಪು ಬರುತ್ತೆ ಅಂತ ಹೇಳಿದ್ರು ಬೊಮ್ಮಾಯಿ ಅವರು. ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ರಚನೆ ಆಗೋದು ಶತಸಿದ್ಧ ಅಂತ ಹೇಳಿದ್ದಾರೆ. ವಿ ಡೋಂಟ್ ನೋ, 13 ತಾರೀಕು ತನಕ ಕಾದ್ ನೋಡಬೇಕು. ಪ್ರಚಾರದ ವೇಳೆ ಸಿಎಂ ಬಸವರಾಜ ಬೊಮ್ಮಾಯಿ ಈ ಹೇಳಿಕೆಯನ್ನ ಕೊಟ್ಟಿದ್ದು, ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ರಚನೆ ಮಾಡೇ ಮಾಡುತ್ತೆ ರಾಜ್ಯದಲ್ಲಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನ ನಡೆಸಿದ್ರು. ಮಹಾಲಕ್ಷ್ಮಿ ಏತ ನೀರಾವರಿ ನಾವೇ ಆರಂಭಿಸಿದ್ದು, ಅದನ್ನು ಪೂರ್ಣ ಕೂಡ ಮಾಡ್ತೀವಿ, ಪೂರ್ತಿ ಮಾಡ್ತೀವಿ, ಅದನ್ನು ನಾವು ಆರಂಭಿಸಿದ್ದು. ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನ ಬಗ್ಗೆ ಕಾಂಗ್ರೆಸ್ ನಾಯಕರು ಆಣೆ ಮಾಡಿದ್ರು. ಆದರೆ ಕೇವಲ 2800 ಕೋಟಿ ರೂಪಾಯಿ 5 ವರ್ಷದಲ್ಲಿ ಖರ್ಚು ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ 5 ವರ್ಷಗಳಲ್ಲಿ ಯಾವುದೇ ನೀರಾವರಿ ಯೋಜನೆಯನ್ನ ಮಾಡಿಲ್ಲ. ಏನೇ ಮಾಡಿದ್ರು ಅದು ಬಿಜೆಪಿ ಸರ್ಕಾರ ಮಾಡಿರೋದು. ಕೃಷ್ಣೆಯ ಮೇಲೆ ಆಣೆ ಮಾಡಿ ಕಾಂಗ್ರೆಸ್ ವಚನ ಭ್ರಷ್ಟವಾಗಿದೆ ಅಂತ ಬೊಮ್ಮಾಯಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಹೊಕ್ಕಾರ್ ಕುಕ್ ನಾವು ಅಧಿಕಾರ ರಚನೆ ಮಾಡದೇ ಮಾಡ್ತೀವಿ ರಾಜ್ಯದಲ್ಲಿ ಅಂತ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ. ಕಿತ್ತೂರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಿಂಚಿನ ಸಂಚಾರವನ್ನ ಮಾಡಿದ್ರು. ಚಿಕ್ಕೋಡಿಯಲ್ಲಿ ಉಮೇಶ್ ಕತ್ತಿ ಏನಂತದ ಸರ್ಕಾರ ನಿರಂತರವಾಗಿ ಹುಕ್ಕೇರಿ ಕ್ಷೇತ್ರವನ್ನ ವಿಧಾನಸಭೆಯಲ್ಲಿ ಪ್ರತಿನಿಧಿಸಿದ್ರು. 9 ಬಾರಿ ವಿಧಾನಸಭೆಗೆ ಆಯ್ಕೆ ಹಿರಿಯರಾದಂತ ವಿಶ್ವನಾಥ ಅಣ್ಣ ಕಟ್ಟಿ ಅವರ ಅಭ್ಯಾಸದಿಂದ ಸಾವಿನಿಂದ